ಆಫೀಸರ್, ಈ ಸರಣಿಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ, ನಮ್ಮ ಜೊತೆಗಿದ್ದಾರೆ ಎಸ್ ಕೆ ಉಮೇಶ್ ಸರ್, ರಿಟೈರ್ಡ್ ಎಸ್ ಪಿ. ಸರ್, ನಾವು ಈ ನಿರ್ಭಯ ಪ್ರಕರಣ ಮತ್ತು ನಮ್ಮ ಕರ್ನಾಟಕದ ಪ್ರಕರಣ, ಸಿ ಡಿ ಪ್ರಕರಣ ಎಲ್ಲ ಮಾತಾಡ್ತಾ ಇದ್ವಿ, ಮತ್ತು ಸಾಕಷ್ಟು ನಾವು ಈ ಥರದ ಅತ್ಯಾಚಾರ ಭಾಳಷ್ಟು ಪ್ರಕರಣಗಳನ್ನ ನಾವು ಕೇಳಿದ್ದೀವಿ, ಓದಿದ್ದೀವಿ ಅದ್ರ ಬಗ್ಗೆ. ಸೊ ನೀವು ನಿಮ್ಮ ಒಂದು ಸುಮಾರು 30 ವರ್ಷಗಳ ಅವಧಿನಲ್ಲಿ ಈ ಥರ ರೇಪ್ ಅನ್ನೋ ಥರದ ಪ್ರಕರಣಗಳು ನೋಡಿರಿದ್ರ, ಸೊ ನೀವು ನೋಡಿರುವಂಥ ಯಾವುದಾದ್ರೂ ತುಂಬ ವಿಚಿತ್ರವಾಗಿರುವಂಥ ರೇಪ್ ಪ್ರಕರಣ, ಅಥವಾ ನೀವು ಅನುಭವಿಸಿರುವಂಥದ್ದು ಏನಾದರೂ ಕಷ್ಟ ಅನುಭವಿಸಿರೋದಿರ್ಬೋದು, ಏನೋ ಆ ಥರದ್ದು ಏನಾದರೂ ಇದ್ದರೆ ಶೇರ್ ಮಾಡ್ಕೊಳ್ಳಿ ಸರ್. 2005ರಲ್ಲಿನ ಸಿ ಸಿ ಬಿನಲ್ಲಿ ಇದ್ದೆ ಸರ್. ಆವಾಗ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತಿರುವೇನು ಅಂತಂದರೆ, ಈ 2005ರೊಳಗಡೆ ಚಳಿ, ಡಿಸೆಂಬರ್ ತಿಂಗಳದು, ನವಂಬರ್ ಡಿಸೆಂಬರ್ ಇರ್ಬೋದು, ಆವಾಗ ಒಂದು ಪ್ರಕರಣ, ಒಂದು ದಿವಸ ಅರ್ಲಿ ಮಾರ್ನಿಂಗು ಒಂದು ವಾಕರ್ಸ್ ಬಂದಿದ್ದಾರೆ. ವಾಕರ್ಸ್ ಬರ್ತಾ ಇರಬೇಕಾದಂಥ ಸಮಯದಲ್ಲಿ ಒಂದು ಯಂಗ್ಸ್ ಬಿದ್ದಿದ್ದಾರೆ, ಜ್ಞಾನ ಭಾರತಿನ ಬಟ್ಟೆ ಎಲ್ಲ ಪೂರ ಅಸ್ತವ್ಯಸ್ತವಾಗಿ ಹೋಗಿದೆ, ಸೀರೆ ಎಲ್ಲ ಬಿಚ್ಚೋಗಿದೆ, ಎಲ್ಲ ಹಾಗೆ ಮಲಿಕೊಂಡ್ಬಿಟ್ಟಿದ್ದಾಳೆ ಇದರಲ್ಲಿ, ರಸ್ತೆ ಪಕ್ಕದಲ್ಲಿ ಇದೆಲ್ಲ. ಜನಗಳಿಗೆ ನೋಡಿದಾಗ ಯಾರೋ ಅವಳನ್ನ ಅತ್ಯಾಚಾರ ಮಾಡಿದ್ದಾರೆ, ಯಾರೋ ಏನೋ ಮಾಡಿದ್ದಾರೆ ಅನ್ನುವಂಥದ್ದು. ಆ ಸೀನ್ ನೋಡಿದ ತಕ್ಷಣ ಏನು ಮಾಡಿದ್ರು, ಅಲ್ಲಿ ಬರ್ತಾ ಇರ್ತಕ್ಕಂಥ ವಾಕರ್ಸ್ ಎಲ್ಲ ಫೋನ್ ಹೊಡಿಕ್ಕೆ ಶುರು ಮಾಡ್ತಾರೆ. ಫೋನ್ ಹೊಡೆದಾಗ ಎಲ್ಲ ಕಂಟ್ರೋಲ್ ರೂಮ್ ಫೋನ್ ಹೋಯಿತು, ವಯಸ್ಸಳಗಳೆಲ್ಲ ಬಂದು ಆಫೀಸರ್ಗಳಿಗೆಲ್ಲ ಗೊತ್ತಾಯಿತು. ತಕ್ಷಣ ಏನಾಗೋಯಿತು, ಅವಳಿಗೆಲ್ಲ ಎಚ್ಚರ ಮಾಡಿ ಏನಾಯಿತು ಏನು ಅಂತ ಹೇಳ್ಬಿಟ್ಟು ಅಷ್ಟೊತ್ತು ಎಲ್ಲ ಬಂದು ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಸ್ಬಿಟ್ಟು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋದಾಗ ಕರ್ಕೊಂಡೋಗ್ತಾ ಇರಬೇಕಾದಾಗಲೇ ಅವ್ರಿಗೆ ಅನ್ನಿಸ್ತಾ ಇತ್ತು, ನಮ್ಮ ಜಾಗ ಅಲ್ಲ ಇದು ಅಂದ್ಬಿಟ್ಟು ಅಂತ ಅವರ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ. ಅವರು, ಸರ್ ಹಿಂಗಾಗಿದೆ, ಈ ಥರ ಒಂದು ರಸ್ತೆ ಪಕ್ಕದಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ ಸರ್, ಯಾರೋ ರೇಪೇನೋ ಆಗಿರುವಂಗಿದೆ ಇದು, ಆ ಅಮ್ಮ ಏನು ಹೇಳ್ತಾ ಇದ್ದಾಳೆ ಸರ್, ಸ್ವಲ್ಪ ಪೂರ್ಣವಾಗಿ ಹೇಳ್ತಾ ಇಲ್ಲ ಅಂತ. ಅಷ್ಟೊತ್ತಿಗೆ ಅಧಿಕಾರಿ ಬಂದಿದ್ದಾನೆ, ಅಂದರೆ ಯಾರೇ ಬೇಗ ಬಂದುಬಿಡ್ತಾನೆ ತಕ್ಷಣ, ಇಮಿಡಿಯೇಟಾಗಿ ಆ ಥರ ಆದ ತಕ್ಷಣವೇ. ಅದಾದಮೇಲೆ ಜಾಗ ಎಲ್ಲ ನೋಡಿದ ತಕ್ಷಣ, ಇಲ್ಲ ಇಲ್ಲ, ಇದು ಬ್ಯಾಡ್ರಾಯನ್ಪುರ ಪೊಲೀಸ್ ಸ್ಟೇಷನ್ಗೆ ಬರುತ್ತಿದ್ದು, ನಮಗೆ ಬರಲ್ಲ ಅಂತ ಹೇಳಿದ್ಮೇಲೆ ಇಮಿಡಿಯೇಟ್ಲಿ ಇವರೆಲ್ಲ ಏನು ಮಾಡ್ತಾರೆ, ಅದೇ ಹೊಯ್ಸಳದಲ್ಲಿ ಹಾಕಿ ದೇ ಸೆಂಟರ್ ಟು ಬ್ಯಾಡ್ರಾಯನ್ಪುರ ಪೊಲೀಸ್ ಸ್ಟೇಷನ್. ಅಲ್ಲಿಗೆ ಹೋದ ತಕ್ಷಣ ಏನಾಗುತ್ತೆ, ಬ್ಯಾಡ್ರಾಯನ್ಪುರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವಳನ್ನ ಕೇಳ್ತಾ 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 ಏನಾಗುತ್ತೆ, ಹಾಗೆ ಏನು ಅಂದ್ಬಿಟ್ಟು ಅಂತ ಅವಳು ಹೇಳ್ತಾಳೆ. ಗಿರಿನಗರ ಪೊಲೀಸ್ ಸ್ಟೇಷನಿಂದ ಅವಳು ಹೇಳ್ತಾಳೆ, ಈಗ ನನಗೆ ನೆನ್ನೆ ದಿವಸ ರಾತ್ರಿ 9:30 ಟೈಮಲ್ಲಿ ನನಗೊಂದು 4-5 ಜನ ಇವರು ಗಾಡಿನಲ್ಲಿ ಕೂರಿಸ್ಕೊಂಡು ನನ್ನನ್ನು ಕರ್ಕೊಂಡೋಗಿ ಜಾನಭಾರತಿನಲ್ಲಿ ನನಗೆ ದುಡ್ಡು ಕೊಟ್ಟು ಹೇಳ್ತಾಳೆ ಅವಳು, ದುಡ್ಡು ಕೊಟ್ಟಲು ಅಂತ ಪೊಲೀಸ್ನವ್ರಿಗೆ ಹೇಳ್ತಾಳೆ. ಆಗ ಅಲ್ಲಿಗೆ ಬಾ ಅಂತೇಳಿ ನನಗೆ ರಾತ್ರಿಯೆಲ್ಲ ಈ ಥರ ನನಗೆ ಅತ್ಯಾಚಾರ ಮಾಡಿಬಿಟ್ರು ಅಂತ ಒಂದು ಪ್ರಕರಣ ಗಿರಿನಗರ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗುತ್ತೆ. ಅಲ್ಲಿ ನನ್ನ ಬ್ಯಾಚ್ಮೇಟ್ ವೆಂಕಟಸ್ವಾಮಿ ಅಂತ ನಿಮ್ಗೆ ಹೇಳಿದೆ ನೋಡಿ, ನಾವು 5 ಜನ ರೂಮಲ್ಲಿ ಇದ್ದು ಅಂತ ಹೇಳಿದೆ ನೋಡಿ, ವೆಂಕಟಸ್ವಾಮಿ ಅದು ನನ್ನ ಬ್ಯಾಚ್ಮೇಟ್ ಒಬ್ಬ ಗಿರಿನಗರದಲ್ಲಿ ಇರ್ತಾರೆ. ಆವಾಗ ಅವ್ರ ತಲೆಯಲ್ಲಿ ಅವಾಗ ಶೇಖರ್ ಅಂದ್ಬಿಟ್ಟು ಭಾಳ ಒಳ್ಳೆ ಆಫೀಸರ್, ಶೇಖರ್ ಹನುಮಂತ ನಗರ ಪೊಲೀಸ್ ಸ್ಟೇಷನಲ್ಲಿ ಇರ್ತಾರೆ, ಭಾಳ ಈಸ್ ಎಕ್ಸ್ಪೀರಿಯನ್ಸ್ಡ್. ಅವರು ಇವರು ಮಾತಾಡ್ಕೊಳ್ತಾರೆ, ಅಂದರೆ ಅವ್ರದ್ದು ಒಂದೇ ಸಬ್ ಡಿವಿಷನ್ನು. ಮಾತಾಡಾದ್ಮೇಲೆ ಏನಾಗ್ತದೆ, ಡಿ ಸಿ ಪಿ ಅವ್ರು ಮಾತಾಡ್ತಾರೆ, ಅವರೇನು ಹೇಳ್ತಾರೆ, ಶೇಖರ್ ಹೇಳ್ತಾರೆ, ಒಂದು ಕೆಲಸ ಮಾಡೋಣ, ಬೇಗ ಆದಷ್ಟು ಬೇಗನೆ ನಾವು ಅವ್ರ ಹೆಸರುಗಳು ಯಾರು ಕಳ್ಳರವರು ಮಾಡಿರುವಂಥವ್ರನ್ನ ಪತ್ತೆ ಮಾಡಿ, ಏನಾದ್ರು ಮಾಡಿ ಅವ್ರು ಯಾರು, ಇವ್ರು ಗೊತ್ತಾಯಿತು ಯಾರು ಈರಣ್ಣಂಗುಡ್ಡೆ ಅವರು ಮಾಡಿರ್ತಕ್ಕಂಥದ್ದು ಅಂತ. ಅದರಲ್ಲಿ ಎಫ್ ಆರ್ನಲ್ಲಿ ಸೇರಿಸ್ಬೋಣ ಅವ್ರ ಹೆಸರುಗಳನ್ನ, ಸೇರಿಸ್ಬಿಟ್ಟು ನನ್ನ ಮಕ್ಕಳಿಗಿಲ್ಲ ಅಂದರೆ ಬೇಲ್ಗಿಲ್ಲ ಅಳೋದು ಇದು ಆಗೋಗ್ಬಿಡುತ್ತೆ, ಅವರು ಈಸಿಯಾಗಿ ಬಂದುಬಿಡ್ತಾರೆ ಬೇಲಿಂದ ಆಚೆ, ನಾವು ಏನಾದರೂ ಮಾಡಿ ಅವ್ರನ್ನ ಕ್ರಮಬದ್ಧವಾಗಿ ಹೆಸರು ಸೇರಿಸ್ಬೋಣ ಎಫ್ ಆರ್ನಲ್ಲಿ ಅಂತೇಳಿ ದೇ ಸ್ಟಾರ್ಟೆಡ್ ಟು ಸರ್ಚಿಂಗ್ ದಿ ನೇಮ್ಸ್, ಯಾರ್ಯಾರು ಅವರು ಅಂತೇಳಿ ಅಂತ ಫೈನಲಿ ಅವನ್ನೆಲ್ಲ ಪತ್ತೆ ಮಾಡ್ಕೊಳ್ತಾರೆ. ಅಷ್ಟೊತ್ತಿಗೇನಾಗುತ್ತೆ, ಯಾವುದೇ ಒಂದು ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಪ್ರಕರಣ ದಾಖಲಾದಂತಹ ಅತ್ಯಂತ ಕಡಿಮೆ ಸಮಯದಲ್ಲಿ ಆದ ತಕ್ಷಣವೇ ಇಮ್ಮಿಡಿಯೇಟಾಗಿ ಎಫ್ ಆರು ನ್ಯಾಯಾಧೀಶರ ಬಳಿಗೆ ಹೋಗಬೇಕು, ಅದು ಅವ್ರ ಹತ್ರ ಹೋಗಿ ಸಿಗ್ನೇಚರ್ ಆಗಿಬಿಡ್ಬೇಕು ರಿಸೀವ್ಡ್ ಅಂತ. ಆ ಡಿಲೇನೇ ಇರಬಾರ್ದು, ಅದು ಮ್ಯಾನಿಪ್ಯುಲೇಷನ್ ಅಂತ ಕರೀತಾರೆ, ಏನಾರು ಮಾಡಿಬಿಡ್ತಾರೆ ಪೊಲೀಸ್ನವರು. ಎಫ್ ಆರ್ ತಕ್ಷಣ ಇಮ್ಮಿಡಿಯೇಟ್, ಈಗ ಆನ್ಲೈನ್ ಎಲ್ಲ ಬಂದಿದೆ, ಈಗ ಆದಷ್ಟು ಬೇಗ ಅವ್ರ ಹತ್ರ ಹೋಗಬೇಕದು, ಎಷ್ಟು ಬೇಗ ಹೋಗ್ತದೋ ಅಷ್ಟು ವ್ಯಾಲ್ಯೂ ಇರುತ್ತೆ ಎಫ್ ಐ ಆರ್ ಮ್ಯಾಜಿಸ್ಟ್ರೇಟ್ ಅವ್ರ ಹತ್ರ. ಅವಾಗೇನಾಗ್ತು, ಇಲ್ಲ ಇಲ್ಲ ಸ್ವಲ್ಪ ಏನೂ ಮಾಡ್ಬೋದು, ಏನು ತೊಂದರೆ ಏನಾಗಲ್ಲ, ನಾವು ಹೇಗೋ ಮಾಡಿಸ್ತೀವಿ ಸಾಹೇಬ್ರಿಗೆ ಹೇಳ್ಬಿಟ್ಟು, ಏನೂ ಸಮಸ್ಯೆ ಆಗಲ್ಲ, ಹೆಸರು ಹಾಕ್ಬಿಡೋಣ ಏನಾದರೂ ಮಾಡಿಬಿಟ್ಟು, ಹೆಸರುಗಳನ್ನ ಸೇರಿಸಿದ್ರೆ ಒಳ್ಳೆಯದೇ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಡಿಲೇ ಆದ ತಕ್ಷಣ ಏನಾಗೋಗ್ಬಿಡುತ್ತೆ, ಇವ್ರ ಹೆಸರುಗಳೆಲ್ಲ ಸೇರಿಸ್ಬಿಟ್ಟು ಎಫ್ ಐ ಆರ್ ತೊಗೊಂಡೋಗ್ತಾರೆ, ತೊಗೊಂಡೋದು ಟೈಮೇ ಹಾಕ್ಬಿಡ್ತಾರೆ ಅವರು. ಏನೋ ಸಾಹೇಬ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗಾಗಿದೆ ಹಾಗೆ ಹೀಗೆ ಅಂತ ಹೇಳಿದ್ರೆ, ಕೆಲವು ಜನ ಸತ್ಯ ಹೇಳ್ಕೊಂಡ್ರೆ ಸತ್ಯಕ್ಕೆ ಬೆಲೆ ಇದೆ, ಎಲ್ಲೂ ಬೆಲೆ ಇನ್ಮುಂದೇನೂ ಇರುತ್ತೆ, ಸತ್ಯ ಹೇಳಿದ್ರೆ ಬೆಲೆ ಕೊಡ್ತ ಇರತಕ್ಕಂಥದ್ದು ಇದೆ, ಅದು ನಾವು ನಂಬಿಕೊಂಡು ಇದ್ದೀವಿ, ನಾವು ಮಾಡಿದ್ದೀವಿ, ಅದೇನು ಸುಳ್ಳೇನಿಲ್ಲ. ಆ ಕಾರಣಕ್ಕೆ ಆವಾಗಲೂ ಸಹ ಇದೆ, ಇವಾಗಲೂ ಇದೆ, ಮುಂದೇನೂ ಇರುತ್ತೆ. ಸತ್ಯ ಹೇಳಬೇಕು ನಾವು ಸರಿಯಾದಂಥ ರೀತಿಯಲ್ಲಿ, ಹಿಂಗಾಗಿದೆ ಸರ್ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಅವರು ಒಪ್ಕೊಳ್ತಾರೆ, ಎಸ್ ಕರೆಕ್ಟ್ ಇದೆ ಅಂದ್ಬಿಟ್ಟು ಅಂತ. ಆಮೇಲೆ ಏನಾಗೋಯ್ತು,
ಅದು ಎಫ್ ಐ ಆರ್ ಹೋಗುವಷ್ಟು ಅದು ಅವರು ಅವತ್ತು ಇನ್ಚಾರ್ಜು ಬೇರೆಯವರು ಯಾರೋ ಇರ್ತಾರೆ, ರಿಸೀವ್ಡ್ ಆನ್ ಸಚ್ ಅಂಡ್ ಸಚ್ ಟೈಮ್ ಅಂಡ್ ಡೇಟ್ ಅಂತ ಹಾಕ್ಬಿಡ್ತಾರೆ ನ್ಯಾಯಾಧೀಶರಲ್ಲಿ, ಡಿಲೇ ಆಗ್ಬಿಡ್ತದೆ ಎಫ್ ಐ ಆರ್. ಇವ್ರು ತಗೊಂಡೋಗಿ ಕೊಟ್ಟಿದ್ದು ಡಿಲೇ ಆಗೋಗ್ಬಿಡ್ತದೆ. ಅಂದ್ರೆ 24 ಗಂಟೆ, ಎಷ್ಟು 24 ಗಂಟೆ ಅಲ್ಲ, ಎಫ್ ಐ ಆರ್ ಹಾಕೋಕೆ ಒಂದು 1/2 ಗಂಟೆ 3/4 ಗಂಟೆ ಬೇಕು. ಒಂದು ಒಂದು 2 ಗಂಟೆ ಇದರಲ್ಲಿ, ಒಂದು 7 ಗಂಟೆಗೆ ಹಾಕಿದ್ರೆ ಒಂದು 9:30-10 ಗಂಟೆಗಾದ್ರೂ ತಲುಪಬೇಕು ಮನೆಗೆ. ಒಂದು 9 ಗಂಟೆಗೆ ಹಾಕಿದ್ರೆ 11 ಗಂಟೆಗೆ ಅಷ್ಟೊತ್ತಿಗಾದ್ರೂ ತಲುಪಬೇಕು, ಕೋರ್ಟ್ ಓಪನ್ ಆಗ್ತಾ ಇರಬೇಕೆ ಕೊಡಬೇಕು ನಾವು. ಇದೆಲ್ಲ ಪ್ರೊಸೀಜರ್ ಇದೆ ಹೇಳ್ಕೊಂಡು ಏನೋ ಮಾಡಿಬಿಟ್ಟು ಇದೆಲ್ಲ ಸಹಾಯ ಮಾಡುವಂಥದ್ದು ತಾನೇ ಇದು, ತನಿಖೆಗೆ ಸಹಾಯ ಮಾಡ್ತಕ್ಕಂಥದ್ದು ಅಷ್ಟೇ ಅಂದ್ಬಿಟ್ಟು ಹೇಳಿ ಅದನ್ನೆಲ್ಲ ಯಾರೋ ಒಪ್ಕೊಳ್ತಾರೆ. ಇದು ಅದು ಅದು ಕಾನೂನಿಗೆ ಇರಬೇಕಾದದ್ದು ಸಹ. ಸಮಾಜಮುಖಿಯಾಗಿ ಪೊಲೀಸ್ ಕೆಲಸ ಮಾಡಬೇಕು, ಸಮಾಜಕ್ಕೆ ಕೆಲಸ ಕರೆಕ್ಟಾಗಿ ಮಾಡಬೇಕು. ಮುಂದೆ ಈ ಇವ್ರಿಗೆ ಆರೋಪಿಗಳಿಗೆ ಶಿಕ್ಷೆಗಳಾಗಬೇಕು, ಇವ್ರಿಗೆ ಬಿಡಬಾರ್ದು, ಇವ್ರು ಬೇಲೆಯಲ್ಲಿ ಈಚೆ ಬರಬಾರ್ದು, ಮಾಡಿ ಕೃತ್ಯ ಮಾಡಿರ್ತಕ್ಕಂಥವ್ರು ಅನ್ನುವಂಥದ್ದನ್ನೆಲ್ಲ ಇಟ್ಕೊಂಡು ಅವರೇನೋ ಮಾಡೋಕ್ಕೋದ್ರು. ಆಯಿತಾ, ಆಯಿತು, ಎಫ್ ಐ ಆರ್ ಹೋಯಿತು. ಎಫ್ ಐ ಆರ್ ಹೋಯ್ತ ತಕ್ಷಣವೇ ಅಲ್ಲೋಯ್ತು ಬಂತು ಎಲ್ಲ, ಅಷ್ಟೊತ್ತಿಗೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ರು ಎಲ್ಲ ಆಯಿತು. ಅದನ್ನು ಬಸವಣ್ಣನವರು, ನಾವು ಸಿ ಸಿ ಬಿನಲ್ಲಿದ್ವಲ್ಲ, ಟಿ ಸಿ ಪಿ ಕ್ರೈಮ್ ಇದ್ದರು ಬಸವಣ್ಣನವರು, ಡಿ ಸಿ ಪಿ ಕ್ರೈಮು ಬಸವಣ್ಣನವರು ಅಂತಿದ್ರು. ಆವಾಗ ಅವ್ರ ಹತ್ರ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅವ್ರಿಗೆ ಫೈಲ್ ಬಂತು. ನಮ್ಮನ್ನ ಇಮಿಡಿಯೇಟಾಗಿ ಬನ್ನಿ ಅಂತ ಕರೆದ್ರು, ಬನ್ನಿ ಬನ್ನಿ, ಇದರಲ್ಲಿ ಇಮಿಡಿಯೇಟಾಗಿ ಕೇಸ್ ನಮಗೆ ಬಂದಿದೆ, ಇದು ರೇಪ್ ಕೇಸು, ಇನ್ವೆಸ್ಟಿಗೇಷನ್ ಮಾಡಬೇಕು, ಎಲ್ಲಿದ್ದೀರಿ ಅಂತ ಹೇಳಿದ್ರು. ನಾವೆಲ್ಲ ಬಂದೆಲ್ಲ ಎಲ್ಲ ನೋಡಿಕೊಂಡು ಎಲ್ಲ ಮಾತುಕತೆ ಮಾಡಿ ಹೇಗೆ ಮಾಡಬೇಕು ಇಮಿಡಿಯೇಟಾಗಿ, ಯಾಕೆಂದರೆ ಈಗ ಎಫ್ ಐ ಆರ್ ಹೊಟ್ಟೋಗೋದಿಲ್ಲ. ಅಷ್ಟೊತ್ತಿಗೆ ಏನಾಗೋಯ್ತು, ಇಮಿಡಿಯೇಟಾಗೆ ಇವರು ಅಲ್ಲಿಗೆ ನಮ್ಮ ಅಡಿಷ್ನಲ್ ಕಮಿಷನರು ಇದ್ದರು, ಅವರೆಲ್ಲ ಹೋಗಿ ನೋಡಿದ್ರು. ಎಲ್ಲ ನೋಡಿದ ತಕ್ಷಣವೇ ಯಾವಾಗ ಹೇಗೆ ಎಫ್ ಐ ಆರ್ ಏನಾಯಿತು ಎಲ್ಲಿ ಏನು ನೋಡಿದ್ರು, ಎಲ್ಲ ಎಫ್ ಐ ಆರ್ ಇಷ್ಟು ಗಂಟೆಗೆ ಹಾಕಿದ್ರಿ, ಕಳಿಸಿದ್ದು ಒಂದು 4-5 ಗಂಟೆ ಲೇಟ್ ಆಗೋಗ್ಬಿಟ್ಟಿದೆ, ಅವನ ಸಸ್ಪೆಂಡ್ ಮಾಡಿಬಿಟ್ರು ವೆಂಕಟಸ್ವಾಮಿಗೆ. ಓ ಮೈ ಗಾಡ್, ಓಕೆ. ಅಂದರೆ ನನ್ನ ಇಂಟೆನ್ಷನ್ನು ಬೇರೆ ಇತ್ತು. ಆ ಇಂಟೆನ್ಷನ್ನು ಅದು ಅವನು ಮಾಡಿರ್ತಕ್ಕಂಥದ್ದು ಸರಿ, ಅವನಿಗೆ ಭಾಳ ಹರ್ಟಾಗ್ಬಿಟ್ಟ ಮನುಷ್ಯ ನೋಡು. ನಾನು ಅವತ್ತು ನನ್ನ ಮಾತು ನಾನು ಅವತ್ತು ಹೇಳಿದೆ, ಕಳಿಸ್ಕೊಟ್ಬಿಡೋಣ ಸರ್ ಅಂತ. ಬಟ್ ನಾವೇನು ಒಳ್ಳೇದಾಗಲಿ ಅಂತ ನಾವೇನು ಮಾಡ್ಕೊಳಕ್ಕೆ ಹೋದೋ ನಾನು, ಆದರೂ ನನಗೆ ಈ ಥರ ಸಸ್ಪೆಂಡ್ ಮಾಡಿಬಿಟ್ರು ಅಂತೇಳಿ ಭಾಳ ಭಾಳ ನೊಂದ್ಕೊಬಿಟ್ಟ ಮನುಷ್ಯ. ಒಂಥರ ಭಾಳ ಸೆನ್ಸಿಟಿವ್ ಮನುಷ್ಯ ನಮ್ಮ ವೆಂಕಟಸ್ವಾಮಿ. ಭಾಳ ಬೇಜಾರು ಬಿದ್ಕೊಬಿಟ್ಟ, ಈ ಥರ ನಾವು ಒಳ್ಳೇದಕ್ಕೆ ಹೋಗಿ ನಮಗೆ ಈ ಥರ ಅನ್ಯಾಯ ಆಗಿಬಿಡ್ತಲ್ಲ ಅಂದ್ಬಿಟ್ಟು ಅಂತ. ಅವತ್ತಾದಮೇಲೆ ತುಂಬ ಸಾರಿ ಅದನ್ನ ಅವನ್ನ ಕಾಡ್ತಾ ಇತ್ತು, ನನಗೆ ಹಿಂಗಾಯ್ತಲ್ಲ ಅಂದರೆ ಆ ಥರದವು ಕಾಡ್ಬಿಡ್ತವೆ ಮನುಷ್ಯನ್ನ. ಹಿಂಗೆ ಈ ಥರ ನಾನು ಒಳ್ಳೇದು ಮಾಡೋಕೆ ಹೋಗಿ ಈ ಥರ ಆಯ್ತಲ್ಲ, ನನ್ನನ್ನು ಸಸ್ಪೆಂಡ್ ಮಾಡಿಬಿಟ್ರಲ್ಲ, ನನ್ನ ಮಾತೇ ಕೇಳಲಿಲ್ವಲ್ಲ, ಏನು ಗಣನೆಗೆ ತಗೊಳ್ಳಿಲ್ಲ ಅನ್ನುವಂಥದ್ದು ಕಾಡುತ್ತೆ ಮನುಷ್ಯನಿಗೆ, ಯಾವತ್ತೂ ಕಾಡ್ಬಿಡುತ್ತೆ. ಅದನ್ನು ಅವ್ನು ರಿಟೈರ್ಡ್ ಆಗೋವರೆಗೂ ಹೇಳ್ತಾನೆ ಇದ್ದ, ನಂದೇನೂ ತಪ್ಪಿಲ್ಲ ಅದರಲ್ಲಿ, ನಂದು ಇಂಟೆನ್ಷನ್ ಹಿಂಗಿತ್ತು, ನಾನು ಅವ್ರ ಹೆಸರನ್ನ ಹಾಕಿದ್ದೀನಿ ಎಫ್ ಐ ಆರ್ನಲ್ಲಿ. ಅವಾಗ ಎಫ್ ಯಾಕೆ ಹೆಸರು ಹೆಸರಿಲ್ಲದೆ ಹೋದ್ರೆ ಪರವಾಗಿಲ್ಲ, ಕಳಿಸ್ಕೊಡ್ಬೇಕಾಗಿತ್ತಲ್ಲ, ಯಾಕೆ ಅರ್ಜೆಂಟ್ ಲೇಟ್ ಆಗಿ ಮಾಡಿದ್ರಿ, ಇದೆಲ್ಲ ಬಂದ್ಬಿಡ್ತೇವೆ. ಆಗಲಿಲ್ಲ ಅಂದರೆ ಯಾಕೆ ಆಗಲಿಲ್ಲ ಅಂತ ಬರುತ್ತೆ ಹೆಸರುಗಳನ್ನ, ನೀವೇನೋ ಶಾಮೀಲ್ ಆಗಿಬಿಟ್ಟಿದ್ದೀರಿ ಅಂತದೆ, ಹಾಕಿದ್ರೆ ಯಾಕೆ ಲೇಟಾಗಿ ಯಾಕೆ ಸೇರಿ ಯಾಕೆ ಲೇಟಾಗಿ ಮಾಡಿದ್ರಿ ಎಫ್ ಐ ಆರ್ನ, ಆಮೇಲೆ ಪತ್ತೆ ಆಗ್ತಿದ್ರಲ್ಲ ಅಂತ. ಇವೆಲ್ಲ ಡ್ಯುಯಲ್ ಇವು ಬರ್ತವೆ, ವರ್ಷನ್ಗಳು ಬಂದ್ಬಿಡ್ತವೆ, ಯಾವುದೇ ಅಧಿಕಾರಿಗಳು ಹೆಂಗೆ ಬೇಕಾದರೂ ಮಾಡ್ಬೋದಲ್ಲ. ಆ ಕಾರಣಕ್ಕೆ ಏನಾಯಿತು, ಭಾಳ ಭಾಳ ಬೇಜಾರು ಬಿದ್ದುಕೊಂಡ. ಅದಾದಮೇಲೆ ತನಿಖೆ ಮಾಡ್ತೀವಿ ನಾವು ಪೂರ್ಣ ಪ್ರಮಾಣದಲ್ಲಿ, ಅದನ್ನ ಮಾಡಿ ಆಯಿತು ಎಲ್ಲ. ಏನು ಈಗ 164 ಎಲ್ಲ ಪೂರ್ಣ ಪ್ರಮಾಣದಲ್ಲೂ ಆಯಿತು, ಎಲ್ಲ ಎಲ್ಲ ಆವಿಡೆನ್ಸಸ್ ಸೇರಿಸಿದ್ವಿ ಪೂರ್ತಿ, ಎಲ್ಲ ಕಿಡುಗಳನ್ನೆಲ್ಲ ಅರೆಸ್ಟ್ ಮಾಡಿದ್ವಿ. ಅಲ್ಲೇನಾಯಿತು, ಈರಣ್ಣಗುಡ್ಡೆಯಿಂದ ಇವಳನ್ನ ಪಿಕಪ್ ಮಾಡಿ, ಈರಣ್ಣಗುಡ್ಡೆ ಹತ್ರ ಇವಳನ್ನ ಪಿಕಪ್ ಮಾಡ್ಕೊಳ್ತಾರೆ, 500 ರೂಪಾಯಿ ಅಂತ ಕರ್ಕೊಂಡೋಗಿ ಅಲ್ಲಿ ಹೋಗಿ ಅವಳು. ಸೊ ಶೀಸ್ ಎ ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್, ಶೀಸ್ ಎ ಅವಳು ವೇಶ್ಯಾವೃತ್ತಿ ಮಾಡ್ತಾ ಇರ್ತಕ್ಕಂಥವಳೆ ಅವಳು. ಆಮೇಲೆ ಕರ್ಕೊಂಡು ಹೋಗ್ತಾರೆ, ಅದು ಮಾತುಕತೆ ಎಲ್ಲ ಆಗಿ ಎಲ್ಲ ಆದಾದಮೇಲೆ ಕೊನೆಯವನು 5ನೇವನು ಇರ್ತಾನಲ್ಲ, ಇವ್ರೇನು ಮಾಡಿಬಿಡ್ತಾರೆ, ಹಾಗೆ ಏನೋ ಮಾಡ್ಕೊಂಡು ಏ ಕಾರ್ ಎತ್ಕೊಂಡು ಹೋಗ್ಬಿಟ್ರಪ್ಪ, ಕಾರ್ ಇಲ್ಲೇ ನಿಲ್ಲಿಸ್ಬಿಡಿ, ನಾನು ಅವಳು ಕರ್ಕೊಬರ್ತೀನಿ, ನೀವು ಹೊಟ್ಟೋಗ್ಬಿಡಿ ಅಂತೇಳಿ ಇವ್ರು ನಡ್ಕೊಂಡಾಗ ಬಂದ್ಬಿಟ್ಟಿದ್ದಾರೆ ಅವರು ಅಲ್ಲಿಂದ. 4 ಜನ. ಇವನೊಬ್ಬ ಉಳ್ಕೊಂಡವ್ರು ಏನು ಮಾಡ್ತಾನೆ, ಈ ಬುಡಿ ಮಗ ಏನು ಮಾಡ್ತಾನೆ, ಎದ್ದು ಅಷ್ಟೊತ್ತು ಕಾಲ ನೋಡವನೆ ಇವ್ನು ಮಲಿಕೊಂಡಿದ್ದಲ್ಲ, ಬಿಟ್ಬಿಟ್ಟು ಬಂದ್ಬಿಡ್ತಾನೆ, ಕಾರ್ ಎತ್ಕೊಂಡು ಬಂದ್ಬಿಡ್ತಾನೆ, ಅವಳು ಅಲ್ಲೇ ಮಲಿಕೋಬಿಟ್ಲು. ಏಳಿಸ್ಬಿಟ್ಟು ಬಟ್ಟೆಗಿಟ್ಟೆ ಹಾಕ್ಸ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟಿದ್ದಿದ್ರೆ ಏನೂ ಆಗ್ತಾನೆ ಇರಲಿಲ್ಲ, ರಾಮಾಯಣ ಎಂಥದ್ದು ಇರಲಿಲ್ಲ, ಅವಳು ಪಾಳ್ಗೊಂಡು ಮನೆಗೆ ಹೊಟ್ಟೋಗ್ಬಿಟ್ಳು. ಆಗುವಾಗ ಅದು ಅವನು ಮಾಡಿದಂಥ ಅತ್ತಾಚುರಿಕೆ ಏನೇನೆಲ್ಲ, ಆದರೆ ಏನೇ ಆದ್ರೂ ಸಹ ಹೆಂಗೆ ಅವು ತಿರುವುಗಳು ತಗೋತವೆ, ಹೇಗೆ ಬದಲಾವಣೆಗಳಾಗ್ತವೆ, ಇವಳು ಹೇಗೆ ಒಪ್ಕೊಂಡು ಹೋದ್ಲು ಅಲ್ಲಿ, ಆಗ ಏನಾಯಿತು, ಅದಾದಮೇಲೆ ಅವಳೇನು ಪೊಲೀಸ್ ಸ್ಟೇಷನ್ ಹೇಳಿದ್ಲು, ಪೊಲೀಸ್ ಸ್ಟೇಷನಲ್ಲಿ ಪೂರ್ಣ ಪ್ರಮಾಣದಲ್ಲೇ ಹೇಳ್ತಾಳೆ ಅವಳು, ಈಗೀಗ ನಾನು 5 ಜನ ನಂಗೆ ದುಡ್ಡು ಕೊಟ್ಟರು ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಅಲ್ಲವಾಗ ನಮ್ಗೆ ಅದು ತಲೆಗೆ ಬರುವುದೇ ಇಲ್ಲ, ಅದು ಅತ್ಯಾಚಾರದೇ ಬರುತ್ತೆ ನಮಗದು. ಯಾಕೆಂದರೆ ಇಲ್ಲಾಂದರೆ ಮೀಡಿಯಾಗಳೆಲ್ಲ ಮುಚ್ಚಾಕ್ಬಿಟ್ರಿ ನೀವು ಕೇಸ್ನ,
ನೀವು ಅದನ್ನ ಫಿನಿಶ್ ಮಾಡಿಬಿಟ್ರೆ ಗ್ಯಾಂಗ್ ರೇಪ್ ಅದು ಅಂತ ಅಂದ್ಬಿಟ್ಟು ಅದರಿಂದ ಓವರ್ಕಮ್ ಆಗೋಕ್ಕಾಗೋದಿಲ್ವಲ್ಲ, ಅದೇನಾಗುತ್ತೆ ಹಾಗೇ ಅದು ಅದೊಂದು ಗ್ಯಾಂಗ್ ರೇಪ್ ಅನ್ನುವಂಥ ಪ್ರಕರಣದಲ್ಲಿ ಹಾಗೆ ಸಿಗಾಕಬಿಡ್ತದೆ, ಮತ್ತು ತನಿಖೆನೂ ಹಾಗೆ ನಡೀತದೆ. ಮತ್ತು ಆಗ ಎನ್ ಜಿ ಒಗಳೆಲ್ಲ ಬಂದ್ರೆ ಕೇಸಲ್ಲಿ ತುಂಬ ಹೀಗೆ ಈ ಥರ ಅಂತ ನಾವೊಂದು ತುಂಬ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಅವಶ್ಯಕತೆ ಏನಿರುತ್ತೆ, ಯಾಕೆ ನಮ್ಗೆ ಆತ್ಮಸಾಕ್ಷಿ ಹೇಳ್ಬಿಡ್ತದೆ ಏನೇನು ನಡೆದಿರ್ತದೆ ಅಂದ್ಬಿಟ್ಟು ಅಂತ ಪೂರ್ಣ ಪ್ರಮಾಣದಲ್ಲಿ ಅವ್ರು ಹೇಳ್ಕೊಂಡು ಬರ್ತಾ ಹೇಳ್ತಾ ಇರ್ತಾರೆ ಈಗಾಗಿದೆ ಅಂತ. ಯಾಕೆಂದರೆ ಕೆಲವಷ್ಟು ಎನ್ ಜಿ ಒಗಳಿರ್ತಾರೆ, ಅವ್ರಿಗೆ ಹೇಳಬೇಕಾಯ್ತದೆ ನೋಡಿ ಈ ಥರ ಇದೆ, ಹಿಂಗಾಗಿತ್ತಿದ್ದು ಈ ಥರ ಅದು ಲೈನ್ ಆಫ್ ಇನ್ವೆಸ್ಟಿಗೇಷನ್ ಹಿಂಗೆ ಇತ್ತಿದ್ದು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಕನ್ವಿನ್ಸ್ ಆಗ್ಬಿಡ್ತಾರೆ ಅವ್ರೂ. ಎಸ್ ಎಸ್ ಕರೆಕ್ಟ್, ಇದು ಈ ಥರ ಆಗಿರುವಂಥ ಫೈಲ್ ಮಾಡಿ ಚಾರ್ಜ್ ಶೀಟ್ ಆಯ್ತು. ಅದು ಕೊನೆಗೆ ಅವನ ಎಲ್ಲ ಎವಿಡೆನ್ಸ್ಗೆ ಬಂತು ನಿಂತ್ಕೊಂಡು ಏನಮ್ಮ 164 ಮಾಡಿಸಿದ್ವಿ ಅಲ್ಲಿ ಅಲ್ಲಿ ಕೋರ್ಟ್ಗೆ ಬಂದು ಎಲ್ಲ ಎವಿಡೆನ್ಸ್ ಎಲ್ಲ ಹೇಳ್ತಾ ಎಲ್ಲ ಆಯಿತು. ಅವ್ರು ಬಂದರು ಕೆಲವಷ್ಟೆಲ್ಲ ಈ ದಾರಿ ಇವರು ಈ ವಿಟ್ನೆಸಸ್ಗಳಿದ್ರು ನೋಡಿ ಅವರೆಲ್ಲ ಅವತ್ತಿದ್ದವರು ಅವರೆಲ್ಲ ನಾವು ವಾಕಿಂಗ್ ಹೋಗ್ತಾ ಇದ್ವಿ ಅದೇನೋ ಅಲ್ಲ ಜನ ಸೇರ್ಕೊಂಡಿದ್ರು ಅಂದ್ಬಿಟ್ರು ಅವರೆಲ್ಲರೂ. ನಾವು ಎಲ್ಲ ವಿದ್ಯಾವಂತರುಗಳೇ ಫುಲ್ ಎಲ್ಲ ಅವರು ಅಲ್ಲಿದ್ದ ಇರ್ತಕ್ಕಂಥವ್ರು ಎಲ್ಲರೂ ಇದ್ರು. ಅವರು ಸರ್ ನಾವು ಹೇಳ್ತೀವಿ ಸರ್ ಅಂತ ಹೇಳಲ್ಲ ಯಾರು ಬಂದು ಕೋರ್ಟ್ಗಳಿಗೆ. ಅವ್ರಿಗೆ ಏನೋ ಅಯ್ಯೋ ನಮ್ಮನ್ನ ಹಾಕೋಬಿಟ್ರ ನಮ್ಮನ್ನ ವಿಟ್ನೆಸ್ ಬರ್ಕೊಬಿಟ್ರ ಓ 1000 ಜನ ಇದ್ರೆ ಎದ್ದೋ ಬಿದ್ದೋ ಲಾಠಿನೇ ಎತ್ಬೇಕಾದಿಲ್ಲ ಓಡೋಗ್ಬಿಡ್ತಾರೆ ಹೆಸರು ಕೇಳಿದ್ರೆ ಸಾಕು ಅವರು ಭಯ ಅವ್ರಿಗೆ ಕೋರ್ಟ್ಗೆ ಹೋಗ್ಬೇಕಲ್ಲಪ್ಪ ಅಂದ್ಬಿಟ್ಟು ಅಂತ. ಏನೂ ಬೇಕಾಗಿಲ್ಲ ಬನ್ನಿರಿ ಇಲ್ಲಿ ಅಂತ ಯಾವ್ದಾರ ಸೀನ್ ಆಫ್ ಕ್ರೈಮ್ಗೆ ನಮ್ಮ ಪೊಲೀಸರು ಇದೇ ಥರ ಮಾಡೋದು ತುಂಬ ಜನ ಇರ್ತಾರಲ್ಲ ಆವಾಗ ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಪ್ಯಾಡ್ ಹಿಡ್ಕೊಂಡು ಬನ್ನಿ ಇಲ್ಲಿ ದಯಮಾಡಿ ಒಂದು ಸೈನ್ ಹಾಕ್ಬೇಕು ಮಾಜರದಾರು ಅಂತ ಹೇಳ್ತೇ ಕಣೆ 1000 ಜನ ಇದ್ರು ಒಂದು ಸೆಕೆಂಡ್ ಒಂದು ನಿಮಿಷ ಕೊಡೋಗ್ಬಿಡ್ತಾರೆ ಒಬ್ಬರು ಇರಲ್ರು ಸೀನ್ ಆಫ್ ಕ್ರೈಮಲ್ಲಿ. ಹ್ಞೂ ನಮಗೆ ಯಾಕಪ್ಪ ಹೊಸ ಬಾರಿ ಇದ್ದ ಮೂಡಕ್ಕೆ ಹಂಗೆ ಬರ್ತಾರೆ ಸೈನು ಅಂದ್ರೆ ಸಾಕು ಓಡ್ಬಿಡ್ತಾರೆ ಬಿದ್ದು. ನಮ್ಮವ್ರ ಕೆಲಸ ಮಾಡ್ತಾರೆ ತುಂಬ ಜನ ಆದಾಗ ಸೈನ್ ಹಾಕಿ ಬನ್ನಿರಿ ಬನ್ನಿರಿ ಇಲ್ಲಿ ಏ ಬನ್ನಿರಿ ಇಲ್ಲಿ 4 ಜನ ಬಂದ ತಕ್ಷಣನೇ ನಿಮ್ಗೆ 2 ಗಾಡಿಗಳೇ ಇರೋದಿಲ್ಲ ಯಾವುದು 2-ವೀಲರ್ಗಳು. ಹಾಗೆ ಹಂಗೆ ಈ ಪ್ರಕರಣವೂ ಸಹ ಕೋರ್ಟಿಗೆ ಬಂತು, ನಾವು ಓದ್ವಿ ಎಲ್ಲ ಓದ್ವಿ. ಅವಳೇ ಹೇಳಿಬಿಟ್ಲು ಅಲ್ಲಿ ಹೋಗಿದ್ವಿ ದುಡ್ಡು ಇದು ಅಲ್ಲಿ ಎಲ್ಲ ಕರ್ಕೊಂಡೋಗಿ ಎಲ್ಲ 164 ಮಾಡಿಸಿದ್ವಲ್ಲ ಅಲ್ಲೆಲ್ಲ ಎಲ್ಲ ಆಗಿತ್ತು ಪೂರ್ಣ ಪ್ರಮಾಣದಲ್ಲಿ. ದುಡ್ಡು ಕೊಟ್ಟರು ಹೋಗಿದ್ದೆ ನಾನು ಕುಡಿದ್ಬಿಟ್ಟಿದ್ದೆ ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಸರ್ ನನಗೆ. ಅವಳು ಇಲ್ಲಿಟ್ರೇಟ್ ಪಾಪ ಲೇಡಿ, ಏನಾಯಿತು ಅಂತ ಏನೂ ಗೊತ್ತಿಲ್ಲ ಸರ್. ನನ್ನ ಮಕ್ಕಳು ನನ್ನ ಜೊತೇಲಿ ಬಂದಿದ್ದರು ಸರ್, ಆಮೇಲೆ ಅವರೇ ಯಾರೋ ಬಂದಿದ್ದರು ಅವರೇ ಕರ್ಕೊಂಡು ಹೊರಟೋಗ್ಬಿಟ್ಟವ್ರೆ ಸರ್. ಇಲ್ಲಿ ಬರ್ಕೊಟ್ಟಿದ್ದೆಲ್ಲ ಏನಮ್ಮ ಇದು ಇದೇನು ಇದೇನು ನೋಡಿದ್ದು ಏನು ಅಂತ. ಅದೇನೋ ಬರೆದ್ರು ಸರ್ ಪೊಲೀಸ್ನವರು, ನೀನು ಸೈನ್ ಇಲ್ಲ ಬೆಟ್ ಹಾಕಿದ್ದೀನಿ ಸರ್ ನಂಗೆ ಓದಕ್ಕೆ ಬರೀಗೆ ಬರೋಲ್ಲ ಸರ್ ಅಂದ್ರು. ಏನು ಮಾಡ್ತೀರಿ ಯಾವಳಿಗೇನು ಪರ್ಜುರಿ ಕೇಸ್ ಹಾಕೋಕ್ಕಾಯ್ತದ ಅವಳಿಗೆ, ನೀನು ಉಲ್ಟಾ ಹೇಳ್ತಾ ಇದೀಯ ಅಂತ ಜೈಲಿಗೆ ಕಳ್ಸೋಕ್ಕಾಯ್ತದೆ ಅವಳಿಗೆ, ಏನು ಮಾಡೋಕ್ಕಾಯ್ತದೆ ಹೇಳಿ ಅವಳಿಗೆ. ದೇಶದಲ್ಲಿ ಕಾನೂನೆಲ್ಲ ಒಂದೇ ಅಲ್ವಾ, ಏ ಅಯ್ಯೋ 164 ತಿರುವಾಕೊಂಡು ಮುಗ್ಸಾಕೊಂಡು ಹೇಳ್ಬಿಟ್ರೆ ಪರ್ಜುರಿ ಕೇಸ್ ಆಗ್ಬಿಟ್ಟು ಜೈಲಿಗೆ ಹೋಗ್ಬಿಡ್ತಾರೆ ಅಂತ. ಹಂಗಾದರೆ ಒಂದು ಬೆಂಗಳೂರಿನಲ್ಲಿ ಈ ಥರ ಪರ್ಜುರಿ ಆಗಬೇಕು ಅಂತಂದರೆ ಇನ್ನೂ ಒಂದು 10 ಪರಪ್ನಗರ ಜೈಲು ಬೇಕು, ಹಿಂಗೆ ಸುಳ್ಳು ಕೇಸ್ ಹಾಕೊಂಡು ಜೈಲಿಗೆ ಹಾಕ್ಬೇಕು ಅಂದರೆ. ಹ್ಞೂ ಆಮೇಲೆ ಎಲ್ಲ ಅಕ್ವಿಟ್ ಸರ್ ಅವ್ರೇನು ಬಂದಿಲ್ಲ, ಆಮೇಲೆ ಆಟೋಮೆಟಿಕ್ಕಾಗಿ ಕೇಸ್ ಅಕ್ವಿಟ್ ಆಗಿ ಹೊಟ್ಟೋಗ್ಬಿಡ್ತದೆ. ಅವ್ರು ಏನು ಸಪೋರ್ಟ್ ಮಾಡಲಿಲ್ವಲ್ಲ ಎಂಥದ್ದು ಇಲ್ಲ ಅವಳೇ ಹೇಳಲಿಲ್ಲ ಈ ಥರ ಕೇಸಸ್ಗಳು ಹಂಗೆ ಹಿಂಗೆ ಬುಷ್ ಅಂತ ಬಂದು ಪುಸ್ ಅಂತ ಹೊಟ್ಟೋಗ್ಬಿಡ್ತವೆ. ಇದು ಬರೀ ವೆಂಕಟಸ್ವಾಮಿ ಸಸ್ಪೆಂಡ್ ಆಗಿ ಸಸ್ಪೆನ್ಷನ್ ಅಷ್ಟೇ ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಏನೂ ಆಗಲಿಲ್ಲ. ಪಾಪ ನೋವಾಗಿದ್ದು ವೆಂಕಟಸ್ವಾಮಿಗೆ ಮಾತ್ರ, ಭಾಳ ಒಳ್ಳೆ ಪೊಲೀಸ್ ಆಫೀಸರ್ ನಮ್ಮ ವೆಂಕಟಸ್ವಾಮಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದ ಯಾಕೆ ನಾವೆಲ್ಲ ಒಟ್ಟಿಗೆ ಓದ್ದವರು, ಒಟ್ಟಿಗೆ ಪೊಲೀಸ್ ಟ್ರೈನಿಂಗ್ ಕಾಲೇಜ್ಗೆ ಓದ್ದವರು. ಅವನಿಗೆ ಹಿಂಗಂತ ನನಗೆ ಈ ಥರ ಆಯಿತು ಅಂದ್ಬಿಟ್ಟು ಅಂತ ನನಗೂ ಭಾಳ ಬೇಜಾರಾಯಿತು. ಅರೆ ಏನೋ ನಾವು ಹಿಂಗೆ ಮಾಡಿದ್ದೀವಲ್ಲ ಹಲವಾರು ಕೇಸ್ಗಳಲ್ಲಿ ಏನಾದರೂ ಮಾಡಿ ಅಕ್ಯೂಟ್ಗಳನ್ನ ಎಫ್ ಆರ್ ನಲ್ಲಿ ತರಬೇಕು ಹಾಕಲೇಬೇಕು, ಇಲ್ಲಾಂದ್ರೆ ಬೇಲ್ ಆಗೋಬಿಟ್ಟು, ಇಲ್ಲಾಂದ್ರೆ ನಮ್ಮ ಎಫ್ ಆರ್ ಇಟ್ಕೊಂಡು ಯಾವುದೋ ನೋಡ್ರಿ ಅನ್ನೋನ್ ಅಕ್ಯೂಸ್ರು ಪಾಪ ಇನ್ನೋಸೆಂಟ್ಗಳು ಇವರೆಲ್ಲ ಸೊತೆಕಾಯಿ ತಿನ್ಕೊಂಡು ಇದ್ದವ್ರು ಇವರು ಊರಲ್ಲಿ ಇದ್ದವ್ರು ನಡ್ಕೊಂಡು ಬಂದ್ಬಿಟ್ಟವ್ರೆ ಅಂತ ಎಫ್ ಆರ್ ಇಟ್ಕೊಂಡು ಹಿಂಗೆ ಕೋರ್ಟಲ್ಲಿ ಅಲ್ಲಾಡಿಸ್ಬಿಡ್ತಾರೆ ಡಿಫೆನ್ಸ್ ಕೌನ್ಸಿಲ್. ಹೆಸರೇ ಇಲ್ಲ ಸ್ವಾಮಿ ನೋಡಿ ಇಟ್ಕೊಂಡ್ಬಂದವ್ರೆ ದಾರಿಲಿ ಹೋಗ್ತಾ ಇರೋರ್ನ ಎಲ್ಲ ಪಿಕ್ಚರ್ ನೋಡ್ಕೊಂಡು ಹೋಗ್ತಾ ಇದ್ರು ಅಂದ್ಬಿಡ್ತಾರೆ. ನಾವು ಏನು ಮಾಡೋದು ಹೇಳಿ ಮತ್ತೆ ಯಾರು ಸರ್ ಅದು ಡಿ ಸಿ ಪಿ ಹಂಗೆ ಮಾಡಿದ್ದು ಸಸ್ಪೆಂಡ್ ಮಾಡಿದ್ದು. ಹಾಗೆ ಇಂಥವೆಲ್ಲ ನಡೀತವೆ. ಅವೆಲ್ಲ ಏನಾಗುತ್ತೆ ಅಂದರೆ ಇವೆಲ್ಲ ಕೊನೆವರೆಗೂ ಈ ಥರ ನಮ್ಮ ಆತ್ಮಸಾಕ್ಷಿಗೆ ಸರಿ ಅಂತ ಅಂದದ್ದು ಅಂದಾಗ ಇದು ಅವರ ಇದು ತಪ್ಪು ಮಾಡಿಬಿಟ್ಟಿದೆ ಅನ್ನುವಂಥದ್ದು ಕೇಳಿದೆ ಅದನ್ನು ಅವಲೋಕಿಸಿ ಎಲ್ಲೋ ಒಂಥರ ಯಾರಿಗೋ ತಪ್ಪು ಮಾಡಿಬಿಟ್ರೆ ನನ್ನ ಅಧಿಕಾರ ಇದೆ ಅಂತ ಅದನ್ನು ಬಳಸ್ಕೊಬಿಟ್ಟಾಗ ಅದು ಒಬ್ಬ ಕಾನ್ಸ್ಟೇಬಲೇ ಆಗಲಿ ನಾವು ಭಾಳ ನಾನು ಹೇಳ್ತೀನಲ್ಲ ನೇರಕ್ಕೆ ಇವತ್ತು ಹೇಳ್ತೀನಿ ನಾನು ನನ್ನ 31.5 ವರ್ಷ ಸರ್ವಿಸ್ನಲ್ಲಿ ನನ್ನ ಒಂದೇ ಒಂದು ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡಿ ಅಂತ ಐ ನೆವರ್ ರೋಟ್ ಎ ಸಿಂಗಲ್ ಲೆಟರ್. ನನ್ನ ಜೀವನದಲ್ಲೇ ಒಬ್ಬ ಪೊಲೀಸನ ಮೇಲೆ ಕ್ರಮ ಜರುಗಿಸಿ ಇವನ್ನ ಸಸ್ಪೆಂಡ್ ಮಾಡಿ ಅಂತ ಅವ್ರನ್ನ ಮಾತಾಡಿ ಅವರಿಗೆ ತಿದ್ದಿದ್ದೀನಿ ಹೊರತು ನಾನು ಯಾವುದೇ ಒಂದು ಅಧಿಕಾರಿಗೂ ಸಹ ನಾನು ಯಾರಿಗೂ ಇವನ್ನ ಸಸ್ಪೆಂಡ್ ಮಾಡಿ ಇವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಎಂದು ಇವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಅಂತ ಅಂದ್ಬಿಟ್ಟು ಒಂದೇ ಒಂದು ರಿಪೋರ್ಟ್ನ ನಾನು ಬರ್ಕೊಟ್ಟಿಲ್ಲ.
ಒಂದೇ ಒಂದು ಸಿಂಗಲ್ಲು ನನ್ನ ಸರ್ವಿಸರ್ ಇಷ್ಟು ಕೆಳಗಡೆ ನನ್ನ ಕೆಳಗಡೆ ಪೊಲೀಸ್ ಆಫೀಸರ್ಗಳು ಕೆಲಸ ಮಾಡಿದ್ದಾರೆ ಅದ ಅಂದರೆ ನಾವು ಅವ್ರನ್ನ ನಂಬಬೇಕು, ಅವ್ರಿಗೆ ತಿದ್ದಬೇಕು, ಅವ್ರಿಗೆ ಹೀಗೆ ಅಲ್ಲ ಅಂತ ಹೇಳಬೇಕು. ಆಮೇಲೆ ಇವ್ನು ಬಿಡಲ್ಲಪ್ಪ ಏನಾದರೂ ಅನ್ನುವಂಥ ಬುಸ್ 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 ನಾಗಪ್ಪ ಇದ್ದಂಗೂ ಇರಬೇಕು. ಓ ಇವ್ನು ಬಿಡಲ್ಲಪ್ಪ, ಇವನು ಕಚ್ಬಿಡ್ತಾನೆ ಇವನು ಏನಾರ ಮಾಡಿದ್ರೆ ಅಂತ ಈ ಥರ ಪೊಲೀಸಿಂಗ್ ಮಾಡಬೇಕು. ಯಾರಿಗೂ ಪಾಪ ನಾವು ಏಕ್ದಮ್ ನಮ್ಮ ಅಧಿಕಾರ ಇದೆ ಅಂತ ಅವನಿಗೆ ಟಾರ್ಚರ್ ಮಾಡಿ ಅವ್ರಿಗೆ ಈ ಥರ ಮಾಡಿ ಸಸ್ಪೆಂಡ್ ಮಾಡಿ ನಂಬ್ಕೊಂಡಿರ್ತಕ್ಕಂಥವ್ರ ಮೇಲೆ ಅತ್ಯಂತ ಜಾಸ್ತಿ ಪ್ರಭಾವ ಬೀರ್ತಕ್ಕಂಥದ್ದು ಅಮಾನವೀಯ. ಆದರೆ ಕೆಲವಷ್ಟು ಜನಕ್ಕೆ ತೀರಾ ಅವರು ರಿಪೇರಿಗಳಾಗುವುದೇ ಇಲ್ಲ ಅವ್ರ ಜೀವನದಲ್ಲಿ ಅಂತ ಅವ್ರನ್ನ ಕಟ್ ಮಾಡಿ ಬಿಸಾಕ್ಬಿಡ್ಬೇಕು. ಅವ್ರಿಗೆ ಹೇಳೆ ನೋಡಿ ನಿನ್ನನ್ನು ಈ ಸಾರಿ ಈ ಥರ ಹಿಂಗೆ ನಾವು ಮಾಡ್ತೀವಿ, ಯಾಕೆಂದರೆ ಕೆಲವಷ್ಟೆಲ್ಲ ಐಡೆಂಟಿಫೈಲ್ ಕ್ರಿಮಿನಲ್ ಇರ್ತಾರೆ ಅಂಥವ್ರನ್ನ ವಿಭಾಗ ಮಾಡಬೇಕು. ಅವ್ರನ್ನ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು ಕೆಲವಷ್ಟು ಆಗೋದಿಲ್ಲ, ಕೆಲವಷ್ಟು ಜನ ಆ ಥರದವ್ರು ಬಂದು ಸೇರ್ಕೊಬಿಡ್ತಾರೆ ಒಳಗಡೆ. ಅಂಥವ್ರು ನನ್ನ ಹತ್ರ ಸಿಕ್ಕಲಿಲ್ಲ, ಅವರು ಸ್ಟ್ರೇಟ್ ಆಗ್ಬಿಟ್ಟವ್ರು ನನ್ನ ಹತ್ರ ಬಂದಾಗ ಇವನು ಏನಾರ ಮಾಡಿ ಕಟ್ಕಿಟ್ ಮಾಡಿಬಿಡ್ತಾನಪ್ಪ ಅವ್ನು ಬಿಡಲ್ಲ ಅಂದ್ಬಿಟ್ಟು ಅಂತ. ಅದರಿಂದ ನಾನು ಸೇಫರ್ ಸೈಡಲ್ಲಿ ಪೊಲೀಸಿಂಗು ಮತ್ತು ಭಾಳ ಸರಿಯಾದಂತಹ ಕ್ರಮಬದ್ಧವಾಗಿ ನಾನು ಯಾರಿಗೂ ತೊಂದರೆ ಕೊಡದೇ ಇರ್ತಕ್ಕಂಥ ಪೊಲೀಸ್ನ ನಾನು ಮಾಡಿದ್ದೀನಿ. ಅದೇ ಎಲ್ಲರೂ ಅದೇ ಥರ ಪ್ರಯತ್ನ ಪಡಬೇಕು. ಬಟ್ ಇಂಥವ್ರು ಇರ್ತಕ್ಕಂಥವ್ರು ಕ್ರಿಮಿಗಳಿರ್ತಾರಲ್ಲ, ಅವ್ರನ್ನ ಆಚೆ ತೆಗೆದು ಎಕ್ಕಿ ಬಿಸಾಕ್ಬಿಡ್ಬೇಕು ಇಮಿಡಿಯೇಟಾಗಿ. ಅವ್ರಿಗೆ 15 ದಿವಸದಲ್ಲೇ ನಾನು ಡಿಪಾರ್ಟ್ಮೆಂಟಿಂದ ಆಚೆ ಕಳಿಸ್ಬಿಡ್ಬೇಕು. ಕೆಲವು ಜನ ಈ ಇಲಾಖೆಯಲ್ಲಿ ಇರ್ತಾರೆ ಆ ಥರದವರೆಲ್ಲ.